ನೆನ್ನೆ ಬೈಕ್ ಇಲ್ಲೇ ಬಿಟ್ಟು ಹೋಗಿದ್ರಿ, ಅದನ್ನ ತಗೊಂಡು ಹೋಗಿ ಬಂದಿದ್ದೀರಾ ಅನ್ಸತ್ತೆ. ಅದಕ್ಕೆ ನೋಡಿ ನನ್ನ ಕೀ ಕೂಡ ತಂದಿದ್ದೀನಿ. ಪೌನಿ ಪೌನಿ, ನಾನೇ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ, ಬೈಕ್ ಇಲ್ಲೇ ಇರ್ಲಿ, ನಾಳೆ ತಗೊಂಡು ಹೋದ್ರೆ ಆಯ್ತು. ಇಟ್ಸ್ ಓಕೆ ರಾಮ್, ಬಾಯ್. ಪೋಲಿಯಾದನು ತಿರುಗ ನಾ ದಾರಿ ತಪ್ಪಿದೆ ನಿನ್ ಕಂಡು, ನಿನ್ ಹಿಂದೆ ಬಂದ ನೀ ಬೇಕೆಂದು ರಾಜ ರಾಣಿ ಏನೋ ಹೇಳಕ್ ಬಂತು. ನೀ ಬಿದ್ದರ ಸ್ಪೀಡಲ್ಲಿ ಹೇಳು ಏನು ಅಂತಾನೆ ಗೊತ್ತಾಗ್ಲಿಲ್ಲ. ದೇವ್ರೇ, ಯಾವುದು ತೊಂದರೆ ಆಗದೆ ಶಾಸ್ತ್ರ ಎಲ್ಲ ನಿರ್ವಿಘ್ನವಾಗಿ ಆಗೋ ಹಾಗೆ ಮಾಡು ತಂದೆ. ಯುವ, ಏನ್ ಮಾಡ್ತಿದ್ದೀರಾ ಬಿಡಿ? ಪ್ರಾರ್ಥನಾ. ಪ್ರಾರ್ಥನಾ. ಅದೇನ್ ಹೇಳಿ ಯುವ, ನಾವು ಅಲ್ಲಿಗೆ ಹೋಗ್ಲೇಬೇಕಾ? ಯುವ, ಹೋಗ್ಲೇಬೇಕಲ್ವಾ? ಅವಮಾನ ಆಗತ್ತೆ ಪ್ರಾರ್ಥನಾ. ಯುವ, ಹಾಗೆಲ್ಲ ಏನು ಆಗಲ್ಲ, ಅಮ್ಮ ಹೇಳಿದಾರಲ್ವಾ. ಈಗ ಈ ಶಾಸ್ತ್ರ ಎಲ್ಲ ಬೇಕಾ? ಯಾಕೆ ಯುವ ಹೀಗೆಲ್ಲ ಮಾತಾಡ್ತೀರಾ? ಕರಿಮಣಿ ಶಾಸ್ತ್ರ ಮಾಡ್ಲೇಬೇಕಲ್ವಾ? ಇದಕ್ಕೇನಾಗಿದೆ ಈಗ? ನಾನು ನಿಮ್ಮ ಪಕ್ಕ ಇರುವಾಗ ಈ ಮಣಿ ಮಾಂಗಲ್ಯ ಯಾಕೆ? ಯುವ, ಇದೆಲ್ಲ ಸಂಪ್ರದಾಯ. ಅದೆಲ್ಲ ಸರಿ ಪ್ರಾರ್ಥನಾ, ಆದರೆ ನಿಮ್ಮಪ್ಪ ನಿಮಗೇನಾದರೂ ಅಂದರೆ ನಾನು ತಾಳ್ಮೆ ಕಳ್ಕೊಂಡ್ಬಿಡ್ತೀನಿ, ಸುಮ್ಮನೆ ಜಗಳ ಆಗ್ಬಿಡುತ್ತೆ. ನನಗೋಸ್ಕರ ಇವತ್ತು ಒಂದೇ ಒಂದಿನ ತಾಳ್ಮೆ ಕಳ್ಕೊಳ್ಬೇಡಿ. ಹಾಗಿದ್ರೆ ನೀವು ನಿಮ್ಮ ತೀರ್ಮಾನನ ಬದಲಾಯಿಸಲ್ಲ ಅಂತಾಯ್ತು. ಯುವ, ಈಗ ಬದಲಾಯಿಸ್ಬೇಕಾಗಿರೋದು ತೀರ್ಮಾನನಲ್ಲ, ಈ ಅರ್ಶನದ ದಾರನ. ಅಲ್ಲ ಪ್ರಾರ್ಥನಾ, ನಿಮ್ಗಷ್ಟೆಲ್ಲ ಅವಮಾನ ಆಗಿದ್ರು ಮತ್ತೆ ಅಲ್ಲೇ ಹೋಗೋದಕ್ಕೆ ಇಷ್ಟಪಡ್ತೀರಲ್ಲ? ತವ್ರ ಮನೆ ಅನ್ನೋ ಹೆಸರಲ್ಲೇ ಒಂದ್ ಶಕ್ತಿ ಇದೆ ಯುವ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಮಂಗಲ ಚೆನ್ನ ತರಬೇಕಾಗಿದ್ದು ಗಂಡನ ಮನೆಯವರ ಕರ್ತವ್ಯ. ಖಾಲಿ ಕೈಲಿ ಹೋಗಿ ಶಾಸ್ತ್ರ ಮಾಡಿಸ್ಕೊಂಬರೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ನನಗೆ ತುಂಬಾ ಹಿಂಸೆ ಅನಿಸ್ತಿದೆ. ಅಪ್ಪಪ್ಪ, ತುಂಬಾ ತುಂಬಾ ಚೆನ್ನಾಗಿದೆ ಕಣೆ. ದೇವ್ಕಿ, ಇದನ್ನ ತರೋದಕ್ಕೆ ನೀನೊಬ್ಳೇ ಹೋಗಿದ್ಯಾ? ನಿಮ್ ಮಗನ ಕರ್ದೆ ಅಮ್ಮ, ಅವ್ರು ಬರ್ಲಿಲ್ಲ. ಶಾಸ್ತ್ರಕ್ಕೆ ಒಪ್ಕೊಂಡಿರೋದೇ ಒಂದ್ ದೊಡ್ಡ ಪುಣ್ಯ. ಬಲವಂತ ಮಾಡಿದ್ರೆ ಅವರು ಬ್ಯುಸಿ ಇರ್ತಾರಲ್ವಾ, ಅದಕ್ಕೆ.
ನಾನೇ ಹೋಗಿ ತಗೊಂಡ್ ಬಂದೆ. ಒಳ್ಳೇದಾಯ್ತು ಬಿಡು, ಅವನ್ ನಂಬ್ಕೊಂಡಿದ್ರೆ ಕೆಲ್ಸನೇ ಆಗ್ತಾ ಇರ್ಲಿಲ್ಲ. ಸದ್ಯ ನಿನ್ನೊಬ್ಬಳು ಮಾತಿಗಾದ್ರೂ ತಲೆ ದೂಗ್ತಾನಲ್ಲ, ಅದೇ ಸಂತೋಷ. ಅವರೆಲ್ಲಮ್ಮ ಅಷ್ಟು ಸುಲಭವಾಗಿ ತಲೆ ದೂಗ್ತಾರೆ? ನಾನದಕ್ಕೆ ಪಡಬಾರ್ದ್ ಪಾಡನ್ನ ಪಟ್ಟು ಅವ್ರದನ್ನ ನೋಡಿ ನನ್ ಮೇಲೆ ಅಯ್ಯೋ ಅನ್ಸಿ ಆಮೇಲೆ ಒಪ್ಕೊಂಡಿರೋದು ನಿಮ್ಮಗ. ಏನೋ ಒಟ್ನಲ್ಲಿ ಒಪ್ಪಿದ್ನಲ್ಲ, ಅದೇ ಖುಷಿ ಅಲ್ವಾ? ಹಾಗೆ ನನ್ನ ಮೊಮ್ಮಗಳನ್ನು ಒಪ್ಕೊಂಡ್ಬಿಟ್ರೆ ಈ ಜೀವ ಸಂತೋಷದಿಂದ ಮಣ್ಣು ಸೇರುತ್ತೆ. ದೇವ್ಕಿ ಅಮ್ಮ ಬಿಡ್ತು ಅನಿ, ಹಾಗೆಲ್ಲ ಮಾತಾಡ್ಬಾರ್ದು ಅಮ್ಮ. ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ನಿನ್ನ ಬಾಯಿ ಹರಕೆಯಿಂದ ಅದು ಆಗ್ಲಮ್ಮ. ಸರಿ ಹೋಗು ಶಾಸ್ತ್ರಕ್ಕೆ, ಅದೇನ್ ಬೇಕೋ ಅದನ್ನೆಲ್ಲ ನೋಡ್ ಹೋಗಮ್ಮ. ತುಂಬಾ ಚೆನ್ನಾಗಿದೆ ಅಲ್ವಾ ಅಮ್ಮ? ಹೌದಮ್ಮ. ಹೌದಲ್ವಾ ಯುವ, ನನಗೆ ಯಾಕಿದು ಹೊಳಿಲೇ ಇಲ್ಲ. ತವ್ರ ಮನೆ ಶಾಸ್ತ್ರ ಅನ್ಕೂಡ್ಲೇ ಖುಷಿಲಿದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಮಾಂಗಲ್ಯ ಸರನ ನೀರು ತರಬೇಕು ಅನ್ನೋದು ನೆನಪೇ ಇರಲಿಲ್ಲ. ಈಗೇನ್ ಮಾಡೋದು ಯುವ? ಅಮ್ಮ ಕಾಲ್ ಮಾಡ್ತಿದ್ದಾರೆ. ಮಾತಾಡಿ. ಹಲೋ ಅಮ್ಮ. ಪುಟ್ಟ ಎಲ್ಲಿದ್ದೀರಾ? ಇನ್ನೂ ಬಂದಿಲ್ಲ? ಹೊರಟಿದ್ದೀವಿ ಅಮ್ಮ. ಆದ್ರೆ ಏನ್ ಪುಟ್ಟ? ಅಮ್ಮ ಅದು ಮಾಂಗಲ್ಯ ಸರ, ಅದನ್ನ ನಾನು ತಂದಿದ್ದೀನಿ ಪುಟ್ಟ. ನಾನು ಅಜ್ಜಿ ಅದನ್ನೇ ನೋಡ್ತಾ ಕೂತಿದ್ವಿ. ನೀವು ಬೇಗ ಬನ್ನಿ ಸಾಕು. ಅದಲ್ಲ ಅಮ್ಮ, ಮಾಂಗಲ್ಯ ಸರನ ಯುವ ಅವ್ರು ತಾನೇ ತರಬೇಕಿದ್ದಿದ್ದು. ಯಾರೇ ಹೇಳಿದ್ದು ನಿನ್ಗೆ ಯುವ ತರಬೇಕು ಅಂತ? ಮತ್ತೆ ಗಂಡನ್ ಮನೆಯವ್ರು ತಾನೇ ತರಬೇಕು. ಏ ಕತ್ತೆ, ಶಾಸ್ತ್ರದ ಬಗ್ಗೆ ನಿನಗೇನೇ ಗೊತ್ತಿದೆ? ಎಲ್ಲಿ, ಇವನ್ ಕೈಗೆ ಫೋನ್ ಕೊಡು. ಯುವ ಹಲೋ ಅತ್ತೆ. ಏನ್ ಯುವ ಇದು, ನೀವು ಮಾಂಗಲ್ಯ ತರಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದೀರಾ? ಹಾಗಲ್ಲ ಅತ್ತೆ, ಆದ್ರೆ ಗಂಡನ ಮನೆಯವ್ರು ತಾನೆ. ಕೆಲವ್ರ ಮನೇಲಿ ಆ ಪದ್ಧತಿ ಇರಬಹುದು ಯುವ, ಆದ್ರೆ ನಮ್ಮನೆ ಪದ್ಧತಿ ಪ್ರಕಾರ ತವ್ರ ಮನೇಲೆ ಮಾಂಗಲ್ಯ ಚೈನ್ ಮಾಡಿಸೋದು. ಅತ್ತೆ ನಾನು ಬೇಜಾರಾಗ್ತೀನಿ ಅಂತ ಹೀಗೆಲ್ಲ ಹೇಳ್ತಿದ್ದೀರಾ? ಅಯ್ಯೋ ನಿಜವಾಗ್ಲೂ ಇಲ್ಲ ಯುವ, ನಮ್ ಕಡೆ ಹೆಣ್ಣಿನ ಕಡೆಯವರೇ ಮಾಂಗಲ್ಯ ಚೈನ್ ಮಾಡಿಸ್ಕೊಡೋದು. ಬೇಕಾದ್ರೆ ಅಜ್ಜಿನ ಕೇಳಿ ನೋಡಿ. ಇಲ್ಲ ಇಲ್ಲ ಇಲ್ಲ, ಇಟ್ಸ್ ಓಕೆ ಅತ್ತೆ. ಓಕೆ ಅಂದ್ಕೂಡ್ಲೆ ಅಲ್ಲೇ ಕೂತ್ಕೊಂಡ್ ಬಿಡ್ಬೇಡಿ, ಇಮಿಡಿಯೇಟ್ ಆಗಿ ಹೊರಟು ಬನ್ನಿ, ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ಬೇಕಾಗತ್ತೆ. ಇಲ್ಲ ಅತ್ತೆ, ನಾವೇ ಬರ್ತೀವಿ. ಬೇಗ ಬನ್ನಿ ಹುಚ್ಚುಡುಗ್ರು. ದೇವ್ಕಿ ಯಾಕೆ ಹಾಕ್ ಸುಳ್ಳು ಹೇಳ್ದೆ? ಅಲ್ಲ, ಗಂಡಿನ ಮನೆಯವ್ರು ತಾನೇ ಮಾಂಗಲ್ಯ ತರೋದು. ಹೌದಮ್ಮ, ಈಗ ನಾನು ಹಾಗೆ ಹೇಳದೆ ಹೋಗಿದ್ದಿದ್ರೆ ಯುವ ಖಂಡಿತ ಬರ್ತಿರ್ಲಿಲ್ಲ. ನಿಮ್ಗೆ ಗೊತ್ತು ಯುವ ಎಷ್ಟು ಸ್ವಾಭಿಮಾನಿ ಅಂತ. ಒಂದ್ ಪಕ್ಷ ನಮ್ ಬಲವಂತಕ್ಕೆ ಬಂದಿದ್ರೂ ಕೂಡ ಮನಸ್ಫೂರ್ತಿಯಾಗಿ ಬರ್ತಿರ್ಲಿಲ್ಲ ಅಮ್ಮ, ಅದಕ್ಕೆ ನಾನು ಹಾಗೆ ಹೇಳ್ದೆ. ನೀವಿನ್ನೂ ರೆಡಿ ಆಗಿಲ್ವಾ? ಹೋಗ್ ರೆಡಿ ಆಗಿ, ಅವರು ಬರೋ ಹೊತ್ತಾಯ್ತು. ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮಾಡ್ತಾ ಇದ್ದೆ. ಓ ಹೌದಾ, ಗೀಸರ್ ಹಾಕಿದ್ದೀನಿ, ನೀರು ಬಿಸಿ ಆಗಿದೆ. ನೀವು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಹೋಗಿ. ಕಾಫಿ ಕುಡಿಲ ಇಲ್ಲ ಸ್ನಾನಕ್ಕೆ ಹೋಗ್ಲಾ? ಕಾಫಿ ಕುಡೀರಿ. ದೇವ್ರೆ ಹೇಗೆ ಹೇಳಿ ಇವ್ರ ಹತ್ರ? ಇನ್ನೇನಾದ್ರೂ ಕೇಳೋದಿತ್ತಾ?
हाँ इत्तु आद्रिनु कोपा मार को बार दो हगदरे निन मातर बेकोन कुंडर दावर विषय ने हाउ दा हाउ दूरी अदे बागनु चते सल्पा हनानु इट कोड बेको अदके अदिक नाने इन मार बेको आ हनाना नीवे निम कयारे कोड बहु दांता सरी ಎಷ್ಟು ಬೇಕು ಅದು ಒಂದು 5000 ಸರಿ ಕೊಡು ಅಯ್ಯೋ ಆದ್ರೆ ನನ್ನ ಹತ್ರ ಅಷ್ಟೊಂದು ಡೆಲ್ಲಿಂದ ಬರಬೇಕು ನೀವೇ ನಿಮ್ಮ ಕೈಯಾರೆ ಕೊಡಿ ನನ್ನ ಹತ್ರನೂ ಅಷ್ಟು ಕ್ಯಾಶ್ ಇಲ್ಲ ಚೆಕ್ ಆಗುತ್ತಾ ಅವರೇ ಬಂದ್ರು ಅಂತ ಕಾಣುತ್ತೆ ನಾನು ಹೋಗಿ ಬಾಗಿಲು ತೆಗಿತೀನಿ ಅಷ್ಟೊಳಗಡೆ ನೀವು ಚೆಕ್ ಬರ್ದಿಡಿ